ಸಿಲಿಂಡರ್ ಹೆಡ್. ಸೊ ಆಲ್ರೆಡಿ ನಾವು ಏನ್ ಮಾಡಿದೀವಿ, ಸಿಲಿಂಡರ್ ಹೆಡ್ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಈ ಸಿಲಿಂಡರ್ ಹೆಡ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಒಂದು ಎಲ್ ಟೈಪ್, ಸೊ ಆಲ್ರೆಡಿ ನಾಲ್ಕು ಟೈಪ್ಸ್ ಆಫ್ ಸಿಲಿಂಡರ್ ಹೆಡ್ ಗಳಿದಾವೆ. ಸೊ ಹಾಗಾದ್ರೆ ಈ ಸಿಲಿಂಡರ್ ಹೆಡ್ ಗಳಲ್ಲಿ ನಾವೇನು ಆಲ್ರೆಡಿ ಇಂದ ಮಟೀರಿಯಲ್ ಯಾವ ಯೂಸ್ ಮಾಡ್ತೀವಿ ಅಂತ ಹೇಳಿದೇವೋ, ಇದು ಸಿಂಗಲ್ ಕ್ಯಾಸ್ಟಿಂಗ್ ಇಂದ ಮಾಡಿದ್ದಾರೆ. ಇದು ಯಾವ ಮಟೀರಿಯಲ್ ಯೂಸ್ ಮಾಡ್ತೇವೆ? ಅಲ್ಯೂಮಿನಿಯಂ. ಸೊ ಇದರಲ್ಲಿ ಆಲ್ರೆಡಿ ಏನನ್ನು ಅದರಲ್ಲಿ ಮೌಂಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಏನಿರ್ತದೆ, ಕಂಪೋಷನ್ ಚೇಂಬರ್ ಇರ್ತವೆ, ಇಂಜೆಕ್ಟ್ ಇರ್ತವೆ, ಇಲ್ಲಿ ಡೀಸೆಲ್ ಇಂಜಿನ್ ಇದ್ರೆ ಇಂಜೆಕ್ಟ್ ಇರ್ತವೆ, ಪೆಟ್ರೋಲ್ ಇಂಜಿನ್ ಇರ್ತದ್ರೆ ಏನಾಗ್ತದೆ, ಸ್ಪಾರ್ಕ್ ಆಗಿರ್ತದೆ. ಸೊ ಈಗ ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಎಷ್ಟೇ ಈ ಸಿಲಿಂಡರ್ ಹೆಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಹಾಗಾದ್ರೆ ನಮ್ಗೊಂದು ಕ್ವಶನ್, ಇದರಲ್ಲಿ ಏನೇನು ಪಾರ್ಟ್ಸ್ ಇರ್ತಾವಪ್ಪ ಈ ಡೀಸೆಲ್ ಇಂಜಿನಲ್ಲಿ, ಯಾರು ಹೇಳ್ತೀರ? ಈ ಡೀಸೆಲ್ ಇಂಜಿನಲ್ಲಿ ಏನೇನು ಪಾರ್ಟ್ಸ್ ಇದಾವೆ ಇದ್ರಲ್ಲಿ? ಈಗ ಆಲ್ರೆಡಿ ಇದರಲ್ಲಿ ಏನೇನು ಮೂವ್ ಮಾಡಿದ್ದಾರೆ? ವಾಲ್ ಫ್ರಾಮ್ ದಿ ಸಿಲಿಂಡರ್ ಹೆಡ್, ಅಂದ್ರೆ ವಾಲ್ ಅನ್ನ ಹೇಗೆ ರಿಮೂವ್ ಮಾಡ್ಬೇಕು ನಾವು ಸಿಲಿಂಡರ್ ಹೆಡ್ ಇಂದ ಅನ್ನೋದ್ರ ಬಗ್ಗೆ ಇವತ್ ನಾವು ಇದನ್ನ ಎಕ್ಸ್ಪರಿಮೆಂಟ್ ಅನ್ನ ನಾವು ಮಾಡ್ತಾ ಇದೀವಿ. ಓಕೆನಾ? ಸೊ ಹಾಗಾದ್ರೆ ಈ ವಾಲ್ ಬಗ್ಗೆ ನಾವು ಈ ರಿಮೂವ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಏನ್ ಗೊತ್ತಿರಬೇಕು, ವಾಲ್ ಎದಕ್ ಯೂಸ್ ಮಾಡ್ತಾರೆ, ಈ ವಾಲ್ ಕೆಲಸ ಏನು, ಹೌದಾ? ಸೊ ಈ ವಾಲನ್ನು ಎಲ್ಲಿ ಮೌಂಟ್ ಮಾಡಿರ್ತಾರೆ, ಸೊ ಅನ್ನೋದು ನಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿ ಗೊತ್ತಿರಬೇಕು. ಹಾಗಾದರೆ ವಾಟ್ ಇಸ್ ವಾಲ್ ಅಂತ ಎದಕ್ ಯೂಸ್ ಮಾಡ್ತಿರ್ಬೋದು? ನೋಡಿದ್ದೀರಾ ವಾಲ್ ನೀವು ನೋಡಿದ್ದೀರಾ? ಸೊ ಹಾಗಾದರೆ ವಾಲ್ ಎದಕ್ ಯೂಸ್ ಮಾಡ್ತಾರೆ? ಸೊ ಇನ್ಲೆಟ್ ಇಲ್ಲಿದ್ದಾವೆ, ಹೌದಾ? ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಸೊ ಇನ್ಲೆಟ್ ಮತ್ತು ಔಟ್ಲೆಟ್ ವಾಲ್ಗಳು ಪ್ಯಾಶಸ್ ಇದೆ, ಅಂದರೆ ಇಲ್ಲಿ ಗ್ಯಾಪ್, ಇಲ್ಲಿ ಹೋಲ್ ಇದ್ದಾವೆ. ಸೊ ಇದನ್ನು ಕ್ಲೋಸ್ ಮಾಡೋದು ಮತ್ತು ಓಪನ್ ಮಾಡೋದನ್ನ ಯಾವ್ದು ಮಾಡ್ತಾ ಇರ್ತೇವೆ? ವಾಲ್ಗಳು ಮಾಡ್ತಾ ಇರ್ತವೆ. ಏನ್ ಮಾಡ್ತಾವು? ಪ್ಯಾಶೇಜ್ ಅಲ್ಲಿ ಬರುವಂತದ್ದು ಏನೂ ಅಷ್ಟೇ, ಅಂದ್ರೆ ಇಲ್ಲಿ ಸಾರಿ ಏರ್ ಅಷ್ಟೇ ಬರ್ತದೆ, ಯಾಕಂದ್ರೆ ಡೀಸೆಲ್ ಇಂಜಿನ್. ಸೊ ಏರ್ ಅಷ್ಟೇ ಸಪರೇಟ್ ಬರ್ತದೆ, ಇಲ್ಲಿ ಫ್ಯೂಯಲ್ ಇಂಜೆಕ್ಟ್ ಮುಖಾಂತರ ಫ್ಯೂಯಲ್ ಬರ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಇನ್ಲೆಟ್ ವಾಲ್ಗಳನ್ನ ಮತ್ತೆ ಎಕ್ಸಾಸ್ಟ್ ವಾಲ್ಗಳನ್ನ ಯೂಸ್ ಮಾಡ್ಕೋತೀವಿ. ಅದರಲ್ಲಿ ವಾಲ್ಗಳಿದ್ದಾವೆ. ಹಾಗಾದ್ರೆ ಈ ವಾಲ್ಗಳಲ್ಲಿ ನಾವು ಎಷ್ಟು ಟೈಪ್ಸ್ ಆಫ್ ವಾಲ್ಗಳಿದ್ದಾವೆ? ನಾಲ್ಕು ಟೈಪ್ಸ್ ಆಫ್ ವಾಲ್ಗಳು. ಎಷ್ಟು ಟೈಪ್ಸ್ ಆಫ್ ವಾಲ್ಗಳು? ನಾಲ್ಕು ಟೈಪ್ಸ್. ಒಂದು ಪಾಪೆಟ್ ವಾಲ್, ಎರಡನೇದು ರೋಟರಿ ವಾಲ್, ಥರ್ಡ್ ಒನ್ ಸ್ಲೀವ್ ವಾಲ್, ಫೋರ್ತ್ ಒನ್ ರೀಡ್ ವಾಲ್ ಅಂತ ಬರ್ತದೆ. ಒಂದು ಪಾಪೆಟ್ ವಾಲ್, ಪಾಪೆಟ್ ವಾಲ್, ನೆಕ್ಸ್ಟ್ ರೋಟರಿ ವಾಲ್, ಸ್ಲೀವ್ ವಾಲ್, ರೀಡ್ ವಾಲ್. ದೀಸ್ ಆರ್ ದ ಫೋರ್ ಟೈಪ್ಸ್ ಆಫ್ ವಾಲ್. ನೀವು ಆಲ್ ಓವರ್ ಎಲ್ಲ ಕಡೆ, ಎಲ್ಲ ಕಡೆ ಇಂಡಿಯಾ ಅಲ್ಲ, ಬೇರೆ ಫಾರಿನ್ ದೇಶದಲ್ಲಿ ಹೋಗಿ ಚೆಕ್ ಮಾಡಿದ್ರು ಕೂಡ ಇವೇ ನಾಲ್ಕೇ ವಾಲ್ ಇರ್ತಾವೆ. ಇದೇ ನಾಲ್ಕೇ ವಾಲ್ಗಳ ಎಲ್ಲ ಪ್ರತಿಯೊಂದು ವೆಹಿಕಲ್ಗಳಿಗೆ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ನಾವು ಫಸ್ಟ್ ಏನು ಮಾಡೋಣ ಅಂದರೆ, ಈ ವಾಲನ್ನು ರಿಮೂವ್ ಮಾಡೋಣ. ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ನಮಗೆ ಈ ವಾಲ್ಗಳನ್ನು ರಿಮೂವ್ ಮಾಡಬೇಕಾದ್ರೆ ನಮಗೆ ಮಟೀರಿಯಲ್ ಬೇಕಾಗ್ತದೆ. ಏನೇನು ಮೆಟೀರಿಯಲ್ ಬೇಕಾಗ್ತದೆ? ಟ್ರೈನೀಸ್ ಟಿಕೆಟ್ ಬೇಕು, ಹೌದಾ? ಟ್ರೈನೀಸ್ ಟಿಕೆಟ್ ಬೇಕು. ಸೊ ಆ ನಂತರ ವಿ ಬ್ಲಾಕ್ ಬೇಕು. ಯಾವುದು ವಿ ಬ್ಲಾಕ್? ವಿ ಬ್ಲಾಕ್, ಇದು ವಿ ಬ್ಲಾಕ್. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ತಳಗಡೆ ಅವಾಗ ಇಟ್ಟಾಗ ಏನಕ್ಕಿ, ಅದಕ್ಕೆ ನಮ್ಗೆ ಕರೆಕ್ಟ್ ಸೆಟ್ ಆಗಿ ನಾವು ಈಸಿಯಾಗಿ ರಿಮೂವ್ ಮಾಡೋದು. ಇದಕ್ಕೆ ಏನು ಕರಿತೀವಪ್ಪ ಅಂದ್ರೆ ನಾವು ವಿ ಬ್ಲಾಕ್. ಸೊ ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಟೀರಿಯಲ್ ಮತ್ತೆ ಏನು ಬೇಕು ನಮಗಂದ್ರೆ, ವೈರ್ ಬೇಸ್ ಬೇಕಾಗ್ತದೆ. ಯಾಕಂದ್ರೆ ವೈರ್ ಬೇಸ್ ಯಾಕಂದ್ರೆ ಇಲ್ಲಿ ಕಂಟಿನ್ಯೂಸ್ ಏನಾಗಿರ್ತದೆ, ಇಲ್ಲಿ ಕಾರ್ಬನ್ ಪಾರ್ಟಿಕಲ್ಸ್ಗಳು ಕೂತಿರ್ತಾವ. ಯಾಕಂದ್ರೆ ಅಲ್ಲಿ ಬರ್ನ್ ಆದ್ಮೇಲೆ ಉಗಿ ಬರ್ತದೆ. ಸೊ ಇಲ್ಲೆಲ್ಲ ಎ ಸಿ ಕೂತ್ಬಿಟ್ರಲ್ಲಿ ನಾವು ಒಂದು ಸ್ಕ್ರ್ಯಾಪರ್ ತಗೊಂಡು ಅಥವಾ ಅಪ್ಲಿಕೇಶನ್ ಈಸಿಯಾಗಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗ ಸ್ಟಾರ್ಟ್. ಓಕೆ, ಸೊ ಈಗ ನಾವು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ಕೊಂಡಿದ್ದೀವಿ ಬೇಸಿಕ್. ಸೊ ಹಾಗಾದರೆ ವಾಲ್ಗಳನ್ನು ಹೇಗೆ ರಿಮೂವ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋಣ. ನಮಗೆ ಆ್ಯಕ್ಚುಲಿ ಏನು ಬರ್ತದೆ, ವಾಲ್ ಸ್ಪ್ರಿಂಗ್ ಟೆಸ್ಟ್ ಒಂದು ಮಷಿನ್ ಬರ್ತದೆ. ವಾಲ್ ಸ್ಪ್ರಿಂಗ್ ವಾಲ್ ಸ್ಪ್ರಿಂಗರ್ ಅಂತ ಹೇಳಿ, ಸಾರಿ, ಸ್ಪ್ರಿಂಗ್ ಟೆಸ್ಟರ್ ಮಷಿನ್ ಅಂತ ಬರ್ತದೆ. ಸೊ ಅದ್ರ ಮುಖಾಂತರ ನಾವು ಏನು ಮಾಡಬೇಕು, ರಿಮೂವ್ ಮಾಡಬೇಕಾಗ್ತದೆ. ಸೊ ಆಲ್ರೆಡಿ ನಾವು ರಿಮೂವ್ ಮಾಡುವುದರಿಂದ ಸೊ ನಾವು ಡೈರೆಕ್ಟಾಗಿ ವಾಲ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ಯಾವುದಪ್ಪ ಅಂದರೆ, ಇದರಲ್ಲಿ ವಾಲ್ಗಳು ಬರ್ತಾವೆ. ಒಂದು ಇನ್ಲೆಟ್ ವಾಲು ಮತ್ತು ಎಕ್ಸಾಸ್ಟ್ ವಾಲ್ಸ್ಗಳು. ಇವಕ್ಕೇನು ಕರಿತೀವಿ ನಾವು, ವಾಲ್ಗಳು, ಇನ್ಲೆಟ್ ವಾಲು ಮತ್ತು ಎಕ್ಸಾಸ್ಟ್ ವಾಲ್ಗಳು. ಸೊ ಇದರಲ್ಲಿ ಎರಡು ವಾಲ್ಗಳಿದ್ದಾವೆ, ಹೌದಾ? ಒಂದು ಇನ್ಲೆಟ್ ವಾಲು ಮತ್ತು ಇನ್ನೊಂದು ಎಕ್ಸಾಸ್ಟ್ ವಾಲ್. ಸೊ ಹಾಗಾದರೆ
ಈ ಇನ್ಲೆಟ್ ವಾಲ್ವ್ ಆಗಿರ್ಬೋದು ಎಕ್ಸಾಸ್ಟ್ ವಾಲ್ವ್ ಆಗಿರ್ಬೋದು ಇದರಲ್ಲಿ ಏನಾಗ್ತದಂದ್ರೆ ಮಟೀರಿಯಲ್ ಡಿಫ್ರೆನ್ಸ್ ಇರ್ತದೆ. ಯಾಕೆ ಡಿಫ್ರೆನ್ಸ್ ಇರ್ತದಂದ್ರೆ ಇನ್ಲೆಟ್ ವಾಲ್ವ್ಗಳಲ್ಲಿ ಯಾವುದೇ ತರನಾಗಿ ಹೀಟ್ ಬರಂಗಿಲ್ಲ, ಅಲ್ಲಿ ಹೀಟ್ ಜಾಸ್ತಿ ಇರಂಗಿಲ್ಲ, ಅಷ್ಟು ಅದಕ್ಕೆ ಹತ್ತು ಹೀಟ್ ಹತ್ತಂಗಿಲ್ಲ ಜಾಸ್ತಿ. ಸೊ ಎಕ್ಸಾಸ್ಟ್ ವಾಲ್ವ್ಗೆ ಜಾಸ್ತಿ ಹತ್ತದ, ಯಾಕಂದ್ರೆ ಫ್ಯೂಯಲ್ ಬರ್ನ್ ಆದಮೇಲೆ ಹೀಟ್ ಬರ್ತದ, ಸಿಕ್ಕಾಬಿಟ್ಟು ಹೀಟ್ ಆಗ್ತದ, ಅದನ್ನು ಹೀಟನ್ನು ತಡ್ಕೊಳ್ಳುವಂಥ ಶಕ್ತಿ ಇದಕ್ಕೆ ಇರಬೇಕಾಗ್ತದೆ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಈಗ ಇನ್ಲೆಟ್ ವಾಲ್ಗೆ ಏನು ಮಟೀರಿಯಲ್ ಮಾಡ್ತೇವೆ, ನಿಕ್ಕಲ್ ಸ್ಟೀಲ್ ಅಲಾಯ್ ಮಟೀರಿಯಲ್ ಯೂಸ್ ಮಾಡ್ತೀವಿ, ನಿಕ್ಕಲ್ ಸ್ಟೀಲ್ ಅಲಾಯ್ ಮಟೀರಿಯಲ್ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಅದೇ ನಾವು ಎಕ್ಸಾಸ್ಟ್ ವಾಲ್ಗೆ ಏನು ಮಾಡ್ತೀವಿ, ಸಿಲ್ಕಾನ್ ಆರ್ ಕ್ರೋಮಿಯಂ ಅಲಾಯ್ ಸ್ಟೀಲನ್ನು ಯೂಸ್ ಮಾಡ್ತೀವಿ. ಎಕ್ಸಾಸ್ಟ್ ವಾಲ್ಗೆ ಏನು ಮಾಡ್ತೀವಿ, ಸಿಲ್ಕಾನ್ ಆರ್ ಕ್ರೋಮ್ ಅಲಾಯ್ ಸ್ಟೀಲನ್ನು ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಏನಾಗ್ತದೆ ನಮಗೆ ಅಲ್ಲಿ ಡಿಫ್ರೆನ್ಸ್ ಆಗ್ತದೆ. ಹಾಗಾದರೆ ಈ ಇನ್ಲೆಟ್ ವಾಲ್ವ್ ಮತ್ತು ಎಕ್ಸಾಸ್ಟ್ ವಾಲ್ಗಳಿದಾವಲ್ಲ ಎರಡು, ಅವು ಪಾರ್ಟ್ಸ್ಗಳು ನೋಡೋಣ. ಪಾರ್ಟ್ಸ್ಗಳು ಹೇಗಿರ್ತವೆ, ಸೊ ಅದರಲ್ಲಿ ಯಾವ ಪಾರ್ಟಿಗೆ ಏನಂತ ಕರೀತಾರೆ ಅನ್ನೋದು ನಮಗೆ ಐಡೆಂಟಿಫೈ ಗೊತ್ತಿರಬೇಕು. ಸೊ ಫಸ್ಟ್ ಒಂದು ನೋಡ್ರಿ, ಇದು ವಾಲ್ವ್ ಹೆಡ್. ಇದಕ್ಕೇನು ಕರಿತೀವಿ ನಾವು ವಾಲ್ವ್. ಸೊ ಇದಕ್ಕೇನು ಕರಿತೀವಿ ನಾವು ವಾಲ್ವ್ ಹೆಡ್. ಇದು ಈ ಕಡೆ ಇರೋದು ವಾಲ್ವ್, ಈ ಬೇಸ್ ಬರುತ್ತೆ ವಾಲ್ವ್ ಬೇಸ್, ಈ ಕಡೆ ವಾಲ್ವ್ ಮಾರ್ಜಿನ್. ವಾಲ್ವ್ ಮಾರ್ಜಿನ್ ಸಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಎಂಗಲ್ ಇದೆ ನೋಡಿದು. ಸೊ ಇದು ಎಂಗಲ್ ಎಷ್ಟು ಇರ್ತದೆ ಅಂದ್ರೆ 35 to 45 degrees. ಪ್ರತಿಯೊಂದು ವಾಲ್ ಎಷ್ಟು ಇರುತ್ತೆ, 35 to 45 degrees. ಸೊ ನೆಕ್ಸ್ಟ್ ಇದು ಈ ಕಡೆಯಿಂದ ಇಲ್ಲಿಂದ ಈ ಪೇಸಿಗೆ ಏನ್ ಕರಿತೀವಿ ನಾವು ವಾಲ್ವ್ ಸ್ಟೀಮ್ ಅಂತ ಕರಿತೀವಿ, ವಾಲ್ವ್ ಸ್ಟೀಮ್. ಸೊ ಈ ಕಡೆ ವಾಲ್ವ್, ಈ ಕಡೆಯಿಂದ ಇಲ್ಲಿ ಒಂದು ಕ್ರೂಸ್ ಇದೆ ನೋಡಿ, ಇದಕ್ಕೆ ವಾಲ್ವ್ ಕ್ರೂಸ್ ಅಂತ ಕರಿತೀವಿ. ಸೊ ವಾಲ್ ಗ್ರೂಸ್. ಸೊ ಇಷ್ಟು ಇದರಲ್ಲಿ ಏನು ಮಾಡ್ತಾ ಈ ವಾಲ್ಗಳಲ್ಲಿ ಪಾರ್ಟ್ಸ್ ಬರ್ತಾವೆ. ಸೊ ಹೀಗಾಗಿ ನಾವೇನು ಮಾಡ್ತೇವೆ, ಇನ್ನು ಡೀಸೆಲ್ ಇಂಜಿನ್ ಆಗಿರ್ಬೋದು, ಪೆಟ್ರೋಲ್ ಇಂಜಿನ್ ಆಗಿರ್ಬೋದು, ವಾಲ್ಗಳೆಲ್ಲ ಸೇಮ್ ಇರ್ತವೆ. ಸೊ ಅದು ಇಂಗ್ಲೆ. ಸೊ ನಾವು ಈ ವಾಲ್ಗಳ ರಿಮೂವ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಸೊ ಕಂಪ್ಲೀಟ್ಲಿ ಏನು ಮಾಡಬೇಕು, ಅದನ್ನು ವಾಲ್ಗಳ ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಸೊ ಯಾಕೆ ಕ್ಲೀನ್ ಮಾಡ್ಕೋಬೇಕಂದ್ರೆ ಅಲ್ಲಿ ಕಾರ್ಬನ್ ಪಾರ್ಟಿಗಳಿಗೆ ಕೂತಿರ್ತವೆ, ಅಲ್ಲಿ ಕಾರ್ಬನ್ ಪಾರ್ಟಿಕಲ್ಗಳು ಕೂತಂತಾರೆ. ಈ ಪೇಸಿಗೆ ಈ ವಾಲನ್ನು ಹಾಕೋ ಟೈಮಲ್ಲಿ ಏನಾಗ್ತದೆ, ಇಲ್ಲಿ ಕಾರ್ಬನ್ಗಳು ಕೂತಂದ್ರೆ ಆಟೋಮೆಟಿಕ್ಲಿ ಏನಾಗ್ತದೆ, ಪೇಸಲ್ಲಿ ಗ್ಯಾಪ್ ಬಿಳಕ್ ಸ್ಟಾರ್ಟ್ ಆಗ್ತದೆ. ಸೊ ಗ್ಯಾಪ್ ಬಿತ್ತದೆ ಏನಾಗ್ತದೆ, ಲೀಕ್ ಆಗ ಸ್ಟಾರ್ಟ್ ಆಗ್ತದೆ. ಯಾವಾಗ ಅದು ಲೀಕ್ ಆಗ ಸ್ಟಾರ್ಟ್ ಆಗ್ತದೆ, ಕಂಬೋಷನ್ ಚೇಂಬರಿಂದ ಏನಾಗ್ತದೆ, ಫ್ಯೂಯಲ್ ಹಾಳಾಗ್ತದೆ. ಅವು ಹಾಳಾಯ್ತದೆ ಆಟೋಮೆಟಿಕ್ಲಿ ನಮ್ಗೆ ಎವರೇಜ್ ಕೊಡೋದ್ರೆ ವೆಹಿಕಲ್ ನೋಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ, ಸೊ ಆಲ್ರೆಡಿ ನಾವು ಹೇಳಿದ್ವಿ ಇನ್ಲೆಟ್ ವಾಲ್ವ್ ಮತ್ತು ಎಕ್ಸಾಸ್ಟ್ ವಾಲ್ವ್ಗಳು ಈ ತರನಾಗಿ ಇರ್ತವೆ. ಒಂದು ನೀವು ಈ ವಾಲ್ವ್ಗಳನ್ನು ರಿಮೂವ್ ಮಾಡಬೇಕಾದ್ರೆ ಭಾಳ ಸೇಫ್ಟಿಗಳು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಸ್ಪ್ರಿಂಗ್ ಟೆಸ್ಟರ್ ಇರ್ತದೆ, ಸ್ಪ್ರಿಂಗ್ ಟೆಸ್ಟರ್ ಇರೋದ್ರಿಂದ ಏನಾದರೂ ಸ್ವಲ್ಪ ನೀವು ಅದನ್ನ ಟೈಟ್ ಮಾಡೋ ಟೈಮಲ್ಲಿ ಏನಾದರೂ ಸ್ವಲ್ಪ ಸ್ಲಿಪ್ ಆಯ್ತಂದರೆ ಸಡನ್ ಆಗಿ ಕಣ್ಣಿಗೆ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರೋದು. ಸೊ ಅದಕ್ಕೋಸ್ಕರ ನೀವು ಸೇಫ್ಟಿ ಗಾಗಲ್ಸ್ಗಳನ್ನು ಮತ್ತೆ ಶೂಟ್ ಮಾಡಿ ಯೂಸನ್ನು ಮಾಡ್ಕೋಬೇಕಾಗ್ತದೆ. ಎರಡನೇ, ಸೊ ಈ ವಾಲ್ವ್ಗಳ ಬಗ್ಗೆ ಹೇಳಿದೆ ನಾನು, ಈ ವಾಲ್ವ್ಗಳಲ್ಲಿ ಒಂದು ಇನ್ಲೆಟ್ ಮತ್ತು ಎಕ್ಸಾಸ್ಟ್ ವಾಲ್ವ್ ಇರುತ್ತೆ. ನಾನು ಎಷ್ಟೇ ನಾನು ಡಿಸ್ಕಷನ್ ಮಾಡಿದ್ದೆ ಏನಪ್ಪ ಅಂದರೆ, ಇನ್ಲೆಟ್ ವಾಲ್ವ್ ಗಾರ್ಡ್ ಇರ್ತದೋ ಎಕ್ಸಾಸ್ಟ್ ವಾಲ್ವ್ ಗಾರ್ಡ್ ಇರ್ತದೋ. ಎಕ್ಸಾಸ್ಟ್ ವಾಲ್ವ್ ಗಾರ್ಡ್ ಇರ್ತದೆ, ಎಕ್ಸಾಸ್ಟ್ ವಾಲ್ವ್ ಗಾರ್ಡ್ ಇರ್ತದೆ. ಹೌದಾ? ಸೊ ಎಕ್ಸಾಸ್ಟ್ ವಾಲ್ವ್ ಮಟೀರಿಯಲ್ ಯಾವುದು? ನಿಕ್ಕಲ್. ಹೌದಾ? ಸಿಲಿಕಾನ್ ಮಟೀರಿಯಲ್ ಯಾವುದು ಯೂಸ್ ಮಾಡ್ತೀವಿ ನಾವು? ಇನ್ಲೆಟ್ ಮಟೀರಿಯಲ್ ಸಾರಿ ಎಕ್ಸಾಸ್ಟ್ ಮಟೀರಿಯಲ್ ಯೂಸ್ ಮಾಡ್ತೀವಿ. ಇನ್ಲೆಟ್ ವಾಲ್ಗೆ ನಿಕ್ಕಲ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಲ್ಲ ಸರ್, ಗೊತ್ತಾಯ್ತಾ? ಸೊ ಹೀಗಾಗಿ ಇದು ಹೇಳಿದ್ರೆ ಈ ಟೋಟಲ್ ಕಂಪೋಷನ್ ಚೇಂಬರ್ ನಿಮ್ಗೆ ಈ ಕಡೆ ಇರೋ ಪ್ಲೇಸ್ ಏನಂತ, ಈ ಕಂಪೋಷನ್ ಚೇಂಬರ್ ಅಲ್ಲಿ ನಾವು ಈ ವಾಲ್ಗಳನ್ನ ಮೌಂಟ್ ಮಾಡ್ಕೊಂಡಿರ್ತೀವಿ. ಓಕೆ. ಸೊ ಹೀಗಾಗಿ ಇದರಲ್ಲಿ ಇನ್ನೊಂದು ನಾವು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಪ್ಪ ಅಂದ್ರೆ ಈ ವಾಲ್ವ್ ಮೆಕ್ಯಾನಿಸಮ್ ಬರ್ತಾವೆ, ವಾಲ್ವ್ ಮೆಕ್ಯಾನಿಸಮ್. ಈ ವಾಲ್ ಮೆಕ್ಯಾನಿಸಮ್ ಅಲ್ಲಿ ಎರಡು ಟೈಪ್ಸ್ ಆಫ್ ವಾಲ್ ಮೆಕ್ಯಾನಿಸಮ್, ಒಂದು ಸೈಡ್ ವಾಲ್ ಮೆಕ್ಯಾನಿಸಮ್, ಒಂದು ಓವರ್ ಹೆಡೆಡ್ ವಾಲ್ ಮೆಕ್ಯಾನಿಸಮ್ ಬರ್ತದೆ. ಸೈಡ್ ವಾಲ್ ಮೆಕ್ಯಾನಿಸಮ್, ಇನ್ನೊಂದು ಓವರ್ ಹೆಡೆಡ್ ವಾಲ್ ಮೆಕ್ಯಾನಿಸಮ್. ಸೊ ಈ ಸೈಡ್ ವಾಲ್ ಮೆಕ್ಯಾನಿಸಮ್ ಅಂದ್ರೆ ವಾಲ್ಗಳನ್ನು ಎಲ್ಲಿ ಮೌಂಟ್ ಮಾಡಿರ್ತಾರಪ್ಪ ಅಂದ್ರೆ, ಎರಡು ವಾಲ್ಗಳು ಇನ್ಲೆಟ್ ವಾಲ್ ಮತ್ತು ಎಕ್ಸಾಸ್ಟ್ ವಾಲ್ ಎರಡು ಸಿಲಿಂಡರ್ ಬ್ಲಾಕ್ ಅಲ್ಲೇ ಮೌಂಟ್ ಮಾಡಿರ್ತಾರೆ. ಎರಡು ಅಲ್ಲಿ ಕೂತಿರ್ತಾವೆ, ಸೈಡ್ ವಾಲ್ ಮೆಕ್ಯಾನಿಸಮ್ ಎಲ್ಲಿ ಕೂತಿರ್ತಾವ ಬ್ಲಾಕ್ ಅಲ್ಲಿ ಇರ್ತಾವೆ, ಅಲ್ಲಿ ಈ ವಾಲ್ಗಳನ್ನ ಮೌಂಟ್ ಮಾಡಿರ್ತಾರೆ. ಸೊ ಓವರ್ ಹೆಡೆಡ್ ವಾಲ್ ಮೆಕ್ಯಾನಿಸಮ್ ಅಂದ್ರೆ ಇದೇ ಸಿಸ್ಟಮ್ ಏನಿರ್ತಾರ, ಎರಡು ವಾಲ್ಗಳಲ್ಲಿ ಇರ್ತಾವ ಸಿಲಿಂಡರ್ ಹೆಡ್ಗಳಲ್ಲಿ ಇರ್ತಾವೆ, ಎರಡು ವಾಲ್ಗಳಲ್ಲಿ ಇರ್ತಾವ ಸಿಲಿಂಡರ್ ಹೆಡ್ಗಳಲ್ಲಿ ಇರ್ತಾವ. ಸೊ ಅವಾಗ ನಾವೇನ್ ಕರಿತೇವೆ, ಓವರ್ ಹೆಡೆಡ್ ವಾಲ್ ಮೆಕ್ಯಾನಿಸಮ್ ಅಂತ ಕರಿತೇವೆ. ಸೊ ನಿಮಗೆ ಗೊತ್ತಿರಬೇಕಿದೆ, ಓಕೆನಾ? ಸೊ ಇಷ್ಟು ನಿಮಗೆ ಕ್ಲಿಯರಿಫೈ ಎಕ್ಸಾಮ್ ಅಲ್ಲಿ ನಿಮಗೆ ಪಾಠ ಕ್ವಶನ್ ಕೇಳ್ಬೋದು, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ,
ಈ ಸಿಲಿಂಡರ್ ಹೆಡ್ ಮತ್ತು ಸಿಲಿಂಡರ್ ಬ್ಲಾಕ್ ಇದೆ. ಈ ಸಿಲಿಂಡರ್ ಹೆಡ್ ಮತ್ತು ಸಿಲಿಂಡರ್ ಬ್ಲಾಕ್ ಹೇಗಂದ್ರೆ ಯಾವುದೇ ತರನಾಗಿ ಎಲ್ಲಿ ಲೀಕೇಜ್ ಆಗಬಾರ್ದು. ಈ ಲೀಕೇಜ್ ಆಗಬಾರ್ದು ಅಂದ್ರೆ ನಾವು ಏನು ಯೂಸ್ ಮಾಡ್ಬೇಕಲ್ಲಿ ಗ್ಯಾಸ್ಕೆಟ್ ಅನ್ನು ಯೂಸ್ ಮಾಡ್ಬೇಕು. ಹೌದಾ? ಏನ್ ಯೂಸ್ ಮಾಡಬಹುದು? ಗ್ಯಾಸ್ಕೆಟ್ ಯೂಸ್ ಮಾಡಬಹುದು. ಗ್ಯಾಸ್ಕೆಟ್ ಅನ್ನು ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಕೋಬೇಕು, ಇಲ್ಲಿ ಯಾವುದೇ ತರನಾಗಿ ಲೀಕ್ ಆಗತ್ತಂತ ನಾವು ನೋಡ್ಕೋಬೇಕಾಗ್ತದೆ. ಸೊ ಇಷ್ಟು ನಿಮಗೆ ಈ ವಾಲ್ ಮೆಕ್ಯಾನಿಸಮ್ ಅಲ್ಲಿ ಗೊತ್ತಾಗ್ತಿರೋದು. ಓಕೆ, ಸೊ ಎಷ್ಟು ವಾಲ್ಗಳು, ಎಷ್ಟು ನೆಕ್ಸ್ಟ್ ಇದ್ರ ಫಂಕ್ಷನ್ ಏನು, ನೆಕ್ಸ್ಟ್ ಇದ್ರ ಕನ್ಸ್ಟ್ರಕ್ಷನ್ ಏನ ಆಯ್ತು, ನೆಕ್ಸ್ಟ್ ಇದ್ರ ವಾಲ್ ಪಾರ್ಟ್ಸ್ಗಳು ನೋಡಿದ್ದೀವಿ. ಓಕೆ, ಸೊ ವಾಲ್ಗಳು ಎಷ್ಟು ಟೈಪ್ಸ್ ಇದಾವೆ ನೋಡಿದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕಾಗ್ತದೆ. ಸೊ ಎನಿಥಿಂಗ್ ಡೌಟ್ಸ್?